ಇವತ್ತಿನ ತರಗತಿಯಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿಯ ಪ್ರಧಾನ ಲಕ್ಷಣಗಳು ಯಾವುದು ಅಂತ ಹೇಳಿ ತಿಳ್ಕೊಳ್ಳುವ. ಭಾರತದ ರಾಷ್ಟ್ರೀಯ ಚಳುವಳಿಯ ಪ್ರಧಾನ ಲಕ್ಷಣಗಳಲ್ಲಿ ಕೆಲವೊಂದು ಅಂಶಗಳನ್ನು ನಾನಿಲ್ಲಿ ಬರೆದಿದ್ದೇನೆ. ಮೊದಲನೇದಾಗಿ, ಭಾರತದ ರಾಷ್ಟ್ರೀಯ ಚಳುವಳಿಯು 1857 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಿಂದ ಸ್ಫೂರ್ತಿ ಪಡೆಯಿತು ಅಂತ ನಾವು ಹೇಳಬಹುದು. ಭಾರತದ ರಾಷ್ಟ್ರೀಯ ಚಳುವಳಿ ಕೇವಲ ಒಂದು ಚಳುವಳಿಯಾಗಿರದೆ ಹಲವು ಹೋರಾಟಗಳ ಗುಚ್ಛವಾಗಿತ್ತು ಅಂತ ಹೇಳಬಹುದು. ಉದಾಹರಣೆಗೆ, ಭಾರತದ ಸ್ವಾತಂತ್ರ್ಯದ ಚಳುವಳಿ ನಡೀತಾ ಇದ್ದ ಹಾಗೆ ಅದರ ಜೊತೆಗೇ ಭಾರತದಲ್ಲಿ ಸಾಮಾಜಿಕ ಸುಧಾರಣೆಗಳು ನಡೆದವು, ರಾಜಕೀಯ ಹೋರಾಟಗಳು ನಡೆಯಿತು, ಜೊತೆಗೆ ಸೈದ್ಧಾಂತಿಕ ಹೋರಾಟಗಳು ಕೂಡ ನಡೆಯಿತು. ಇದರ ಜೊತೆಗೆ ರೈತರ ಹೋರಾಟ, ಬುಡಕಟ್ಟು ಜನರ ಹೋರಾಟ, ಮಹಿಳಾ ಚಳುವಳಿಗಳು, ಪರಿಸರ ಚಳುವಳಿಗಳು, ಹೀಗೆ ನಾವು ನೋಡ್ತಾ ಹೋಗೋದಾಗಿದ್ದರೆ ಭಾರತದ ರಾಷ್ಟ್ರೀಯ ಚಳುವಳಿ ಸ್ವಾತಂತ್ರ್ಯಕ್ಕಾಗಿಯೇ ನಡೆದ ಚಳುವಳಿಯಾದರೂ ಕೂಡ ಅದರ ಜೊತೆ ಜೊತೆಗೇ ಸಾಮಾಜಿಕ, ರಾಜಕೀಯ, ಆರ್ಥಿಕವಾಗಿ ಭಾರತವನ್ನು ಸದೃಢಗೊಳಿಸುವಂಥ ಪ್ರಯತ್ನ ಭಾರತದ ರಾಷ್ಟ್ರೀಯ ಚಳುವಳಿ ಜೊತೆಗೆ ಸಾಗ್ತಾ ಹೋಯಿತು ಅಂತ ಹೇಳಿ ತಿಳ್ಕೊಳ್ಬಹುದು. ಇನ್ನು ಭಾರತದ ರಾಷ್ಟ್ರೀಯ ಚಳುವಳಿಯು ಅಹಿಂಸಾ ಸ್ವರೂಪದ್ದಾಗಿತ್ತು. 1920 ನಂತರ ನಮ್ಮ ರಾಷ್ಟ್ರೀಯ ಚಳುವಳಿಯ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡ ನಂತರ ಸಂಪೂರ್ಣವಾಗಿ ಅಹಿಂಸಾ ರೂಪವನ್ನು ತಳೆಯಿತು. 1885 ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಆರಂಭ ಕಾಲದಿಂದ 1920 ನೋಡಿದರೆ ಇದರ ನಡುವೆ ಮಂದಗಾಮಿಗಳು, ತೀವ್ರಗಾಮಿಗಳು, ಅದರ ಜೊತೆಗೆ ಸ್ವದೇಶಿ ಚಳುವಳಿ, ಬಹಿಷ್ಕಾರದಂಥ ಹಲವು ಚಳುವಳಿಗಳು ಭಾರತದಲ್ಲಿ ನಡೆದಿದ್ದವು. ಆದರೆ ಇದರ ಜೊತೆಗೇ ಕೆಲವೊಂದು ಹಿಂಸಾ ಸ್ವರೂಪದ ಚಳುವಳಿಗಳು ಕೂಡ ಆಗಿದ್ದನ್ನು ನಾವು ನೋಡಬಹುದು. ಆದರೆ ಸಂಪೂರ್ಣವಾಗಿ ನಾವು ನೋಡಿದಾಗ ಹಿಂಸೆಯಿಂದ, ಹಿಂಸಾತ್ಮಕ ರೂಪದ ಚಳುವಳಿಯಿಂದ ಬ್ರಿಟಿಷರ ವಿರುದ್ಧ ಗೆಲುವು ಸಾಧಿಸಲಿಕ್ಕೆ ಅಸಾಧ್ಯ ಅಂಥೇಳಿ ಮನಗಂಡಂಥ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯನ್ನೇ ಒಂದು ಆಧಾರವಾಗಿಟ್ಕೊಂಡು, ಅದನ್ನೇ ಪ್ರಮುಖ ಆಯುಧವಾಗಿಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಭಾರತೀಯರನ್ನು ಸಜ್ಜುಗೊಳಿಸ್ತಾರೆ. ಇನ್ನು ಭಾರತದ ಗತ ಇತಿಹಾಸ ಮತ್ತು ಸಂಸ್ಕೃತಿಯ ಅನಾವರಣವೇ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಇತ್ತು ಅನ್ನುವಂಥದ್ದು ಇನ್ನೊಂದು ಪ್ರಮುಖ ಲಕ್ಷಣ. 1893 ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದಾಗ ಭಾರತದ ಇತಿಹಾಸ ಏನು, ಸಂಸ್ಕೃತಿ ಏನು ಎಂಬುದಾಗಿ ಇಡೀ ವಿಶ್ವದ ಜನತೆಗೆ ಪರಿಚಯ ಮಾಡಿಕೊಡ್ತಾರೆ. ಹಾಗಾಗಿ ಸಾಂಸ್ಕೃತಿಕ ಚಳುವಳಿ ಕೂಡ ಇದರ ಜೊತೆಗೆ ನಡೆಯಿತು. ಭಾರತ ಅನ್ನುವಂಥದ್ದು ಬ್ರಿಟಿಷರು ಹುಟ್ಟು ಹಾಕ್ತಾ ಇರುವಂಥ ದೇಶ ಅಲ್ಲ. ಅದರ ಬದಲಾಗಿ ಭಾರತಕ್ಕೂ ಕೂಡ ಗತ ಇತಿಹಾಸ ಇದೆ, ಹಲವು ರಾಜಮನೆತನಗಳು ಭಾರತವನ್ನು ಆಳಿದೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಇನ್ನು ರಾಷ್ಟ್ರೀಯ ಚಳುವಳಿಯ ನಾಯಕತ್ವವನ್ನು ಸುಶಿಕ್ಷಿತ ಬುದ್ಧಿಜೀವಿಗಳ ಬಳಗ ವಹಿಸಿತ್ತು. ಬ್ರಿಟಿಷರು ಭಾರತವನ್ನು ಆಳಲು ನೇರವಾಗಿ ಆರಂಭಿಸಿದ ನಂತರ, ಅಂದರೆ 1858 ನಂತರ ಹಲವು ಸುಧಾರಣೆಗಳನ್ನು ಜಾರಿಗೆ ತರ್ತಾರೆ. ಅವರು ಕೊಟ್ಟ ಹೆಸರು ಮಾತ್ರ ಭಾರತವನ್ನು ಅಭಿವೃದ್ಧಿ ಮಾಡುವುದು ಅಂತ. ಆದರೆ ಈ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಆಧಿಪತ್ಯವನ್ನು ಸಾಧಿಸುವುದೇ ಆಗಿತ್ತು. ಅವರ ಇಂಗ್ಲೀಷ್ ಭಾಷಾ ಶಿಕ್ಷಣ ಆಗಿರಬಹುದು, ಈ ಮುಂತಾದ ಹೊಸ ಹೊಸ ಶಾಲೆಗಳನ್ನು ಆರಂಭಿಸೋದಾಗಿರ್ಬೋದು, ಭಾರತೀಯರನ್ನು ಕೂಡ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳುವಂತಾಗಿರ್ಬೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಧಾನವಾಗಿ ಜನರಿಗೆ ಅರಿವಾಗುತ್ತೆ, ಫ್ರೆಂಚ್ ಮತ್ತು ಅಮೇರಿಕದಂಥ ಕ್ರಾಂತಿಗಳನ್ನು ನೋಡಿದಂಥ ಭಾರತೀಯರು ನಮ್ಮಲ್ಲೂ ಕೂಡ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವಕ್ಕಾಗಿ ಹೋರಾಟ ಮಾಡಬೇಕು ಅಂತ ಆಯಿತು. ಆದರೆ ಆರಂಭ ಕಾಲದಲ್ಲಿ ಶಿಕ್ಷಣ ಅನ್ನುವಂಥದ್ದು ಕೆಲವೇ ಕೆಲವು ಶ್ರೀಮಂತ ವರ್ಗದವರ, ಕೆಲವು ವರ್ಗದವರ ಹಿಡಿತದಲ್ಲಿದ್ದ ಕಾರಣ ಸುಶಿಕ್ಷಿತ ಬುದ್ಧಿಜೀವಿಗಳ ಬಳಗ ರಾಷ್ಟ್ರೀಯ ಚಳುವಳಿಯ ನಾಯಕತ್ವವನ್ನು ಹೊಂದಿತ್ತು ಅಂತ ನಾವು ಹೇಳಬಹುದು. ಗಾಂಧಿ ಪ್ರವೇಶ ಆದ ನಂತರ ಅದೊಂದು ಜನಾಂದೋಲನವಾಗಿ ಮಾರ್ಪಾಡಾಗುತ್ತೆ. ಬಡವ ಬಲ್ಲಿದ ಅಂತ ಹೇಳಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಮಹಿಳೆಯರು, ರೈತರು, ಕಾರ್ಮಿಕರು, ಬಡವರು ಎಲ್ಲರೂ ಕೂಡ ಈ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟ ಭಾರತೀಯರಿಗೆ ಮಾತ್ರ ಸೀಮಿತವಾಗಿರದೆ ವಿದೇಶಗಳಲ್ಲಿ ವಾಸಿಸುತ್ತಿರುವಂಥ ಭಾರತೀಯರಿಗೂ ವ್ಯಾಪಿಸಿತ್ತು. ನಾವು ದಾದಾಬಾಯಿ ನವರೋಜಿಯನ್ನೇ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಹೋಗಿ ಅವರು ಭಾರತದಲ್ಲಿ ಯಾವರದಿ ಬ್ರಿಟಿಷರು ಡ್ರೈನ್ ಥಿಯರಿ ಮೂಲಕ, ಸಂಪತ್ತಿನ ಸೋರಿಕೆಯ ಮೂಲಕ ಭಾರತದ ಸಂಪತ್ತನ್ನು ಬರಿದಾಗಿಸ್ತಾರೆ ಅನ್ನೋದನ್ನು ಪ್ರಬಲವಾಗಿ ಪ್ರತಿಪಾದಿಸಿದರು. ಇದು ಕೇವಲ ಭಾರತದಲ್ಲಿ ನಡೆದ ಚಳುವಳಿ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ವಾಸಿಸ್ತಾ ಇದ್ದಂಥ ಭಾರತೀಯರು ಕೂಡ ರಾಷ್ಟ್ರೀಯ ಚಳುವಳಿಯ ಬಗ್ಗೆ ಜಾಗೃತರಾಗಿದ್ದನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯ ಮತ್ತು ನಿಷ್ಕ್ರಿಯ ಪಾಲ್ಗೊಳ್ಳುವಿಕೆಯ ಮಹತ್ವವನ್ನು ಪಡೆಯಿತು ಅಂಥೇಳಿ. ಸಕ್ರಿಯ ಪಾಲ್ಗೊಳ್ಳುವಿಕೆ ಅಂತ ಹೇಳಿದರೆ ನೇರವಾಗಿ ನಾವು ಬ್ರಿಟಿಷರೊಂದಿಗೆ ಹೋರಾಟ ಕೇಳುವಂಥದ್ದು, ಅಸಹಕಾರ ಚಳುವಳಿ ಆಗಿರಬಹುದು,
ಜೊತೆಗೆ ದಂಡಿ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗಿರ್ಬೋದು, ನಾವು ಅದನ್ನು ಸ್ವದೇಶಿ ಬಹಿಷ್ಕಾರ ಮುಂತಾದ ಚಳುವಳಿಗಳಲ್ಲಿ ನಾವು ನೇರವಾಗಿ ಸಕ್ರಿಯವಾಗಿ ಭಾಗವಹಿಸಿದ್ವಿ. ನಿಷ್ಕ್ರಿಯ ಪಾಲ್ಗೊಳ್ಳುವಿಕೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಬ್ರಿಟಿಷರಿಗೆ ಸಹಕಾರ ಕೊಡದೇ ಇರುವಂಥದ್ದು. ಇದರಿಂದ ಕೂಡ ಬ್ರಿಟಿಷರಿಗೆ ಬಲವಾದ ಏಟು ಬಿತ್ತು ಅಂತ ನಾವು ಹೇಳಬಹುದು. ಭಾರತೀಯರ ನೈತಿಕ ಬಲ ಬ್ರಿಟಿಷರ ಸೈನ್ಯ ಶಕ್ತಿಗಿಂತಲೂ ಪ್ರಬಲವಾಗಿತ್ತು ಅನ್ನೋದನ್ನು ನಾವು ಅಲ್ಲಿವರೆಗೆ ಪ್ರಮುಖವಾಗಿ ಸಂದೇಶವನ್ನು ತಲುಪಿಸಿದ್ವಿ. ಇನ್ನು ಭಾರತದ ರಾಷ್ಟ್ರ ಚಳುವಳಿಗೆ ಜಾತಿ, ಮತ ಧರ್ಮ, ವಯಸ್ಸು, ಬಡವ ಶ್ರೀಮಂತ ಎನ್ನುವಂಥ ಭೇದ ಭಾವಗಳಿರದೆ ಭಾರತೀಯರೆಲ್ಲ ಒಂದೇ ಎನ್ನುವಂಥ ಒಗ್ಗಟ್ಟಿನ ಮಂತ್ರವನ್ನು ನಾವು ರಾಷ್ಟ್ರೀಯ ಚಳುವಳಿಯಲ್ಲಿ ಕಾಣಬಹುದಾಗಿತ್ತು. ಇನ್ನು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ದೃಷ್ಟಿಕೋನಗಳಿಂದ ನಾವು ಶ್ರೇಷ್ಠ ಮೌಲ್ಯಗಳನ್ನು ನಾವಿಲ್ಲಿ ಕಾಣಬಹುದು. ಜಾತ್ಯತೀತೆಯ ಮನೋಭಾವ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಲಕ್ಷಣ ಆಗಿದ್ದುಕೊಂಡು ಭಾರತದ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದೇ ರಾಜಕೀಯ ಸ್ವಾತಂತ್ರ್ಯಕ್ಕೆ ರಹದಾರಿಯಾಗಿತ್ತು ಅಂತ ಹೇಳಬಹುದು. ಯಾಕಂತ ಹೇಳಿದರೆ ಭಾರತದಲ್ಲಿದ್ದಂಥ ಅಸಮಾನತೆ ಆಗಿರಬಹುದು, ಜಾತೀಯತೆ ಆಗಿರಬಹುದು, ಜಾತಿ ಹೆಸರಲ್ಲಿ ನಡೀತಾ ಇರುವಂಥ ಕೆಲವು ದೌರ್ಜನ್ಯಗಳಾಗಿರಬಹುದು, ಮೂಢನಂಬಿಕೆಗಳು, ಕ್ರೌರ್ಯ, ಮಹಿಳೆಯ ಮೇಲೆ ಉಂಟಾಗ್ತಿರುವಂಥ ದೌರ್ಜನ್ಯ ಆಗಿರಬಹುದು, ಇವೆಲ್ಲದರ ಪರಿಹಾರ ಕಂಡು ಹುಡುಕಿದರೆ ನಾವು ಸಾಮಾಜಿಕವಾಗಿ ಸಮಾನತೆಯನ್ನು ಸಾಧಿಸ್ತೇವೆ. ಹಾಗಾದಾಗ ರಾಜಕೀಯ ಸ್ವಾತಂತ್ರ್ಯ ನಾವು ಪಡ್ಕೊಂಡ್ರೂ ಕೂಡ ಒಂದು ಉತ್ತಮ ದೇಶವನ್ನು ಕಟ್ಟಬಹುದು ಅನ್ನುವಂಥದ್ದೇ ಇಲ್ಲಿ ಪ್ರಮುಖ ಉದ್ದೇಶ ಆಗಿತ್ತು. ಇನ್ನು ಬಡ ಮತ್ತು ಮಧ್ಯಮ ವರ್ಗದ ಸಕ್ರಿಯ ಪಾಲ್ಗೊಳ್ಳುವಿಕೆ ಸ್ವಾತಂತ್ರ್ಯ ಚಳುವಳಿಯ ಇನ್ನೊಂದು ಮಹತ್ವಪೂರ್ಣ ಲಕ್ಷಣ ಅಂತ ನಾವು ಹೇಳಬಹುದು. ಈ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗ, ಗಾಂಧಿ ಯುಗ ಮತ್ತು ಕ್ರಾಂತಿಕಾರಿಗಳ ಯುಗ ಅಂಥೇಳಿ ನಾವು ಅದನ್ನು ವಿಂಗಡಿಸ್ತೇವೆ. ಆರಂಭದಲ್ಲಿ ಬ್ರಿಟಿಷರ ಜೊತೆ ಭಾರತೀಯರು ಪ್ರಾರ್ಥಿಸ್ತಾ ಇದ್ದರು, ಮನವಿಗಳನ್ನು ಸಲ್ಲಿಸ್ತಾ ಇದ್ದರು, ನಮಗೆ ಅವಕಾಶ ಮಾಡಿಕೊಡಿ ಅಥವಾ ತೆರಿಗೆಗಳನ್ನು ಕಡಿಮೆ ಮಾಡಿ, ಭಾರತವನ್ನು ಅಭಿವೃದ್ಧಿಗೊಳಿಸಿ, ರಾಜಕೀಯ ಶಿಕ್ಷಣ ನಮಗೂ ಕೊಡಿ, ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡಿ ಅಂತೆಲ್ಲ ಕೇಳುತ್ತಾ ಇದ್ದರು. ಆದಂಥ ತೀವ್ರಗಾಮಿಗಳ ಯುಗದಲ್ಲಿ ಸ್ವದೇಶಿ ಬಹಿಷ್ಕಾರಗಳಂಥ ಚಳುವಳಿಗಳು ತೀವ್ರತರವಾಗಿ ನಡೆದು ಸ್ವಾತಂತ್ರ್ಯ ನಮಗೆ ಈಗಲೇ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಹೋರಾಟ ನಡೆಯಿತು. ಅದಾದ ನಂತರ ಗಾಂಧಿ ಯುಗದ ಕಾಲದಲ್ಲಿ ಜನಾಂದೋಲನವಾಗಿ ಸ್ವಾತಂತ್ರ್ಯ ಚಳುವಳಿ ಮಾರ್ಪಾಡಾಗಿ ಜಾತಿ ಮತ ಧರ್ಮ ಅನ್ನುವಂಥ ಭೇದವಿಲ್ಲದೆ ಒಗ್ಗೂಡಿ ಇಡೀ ಭಾರತೀಯರು ಅಹಿಂಸೆ ಮತ್ತು ಸತ್ಯಾಗ್ರಹದ ಆಯುಧಗಳನ್ನು ಹಿಡ್ಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತಾರೆ. ಅದರ ಜೊತೆಗೆ ಕ್ರಾಂತಿಕಾರಿಗಳ ಯುಗ ಕೂಡ ಉದಯ ಆಗುತ್ತೆ. ಇಲ್ಲಿ ಭಗತ್ ಸಿಂಗ್ ಆಗಿರ್ಬೋದು, ಸುಖದೇವ್, ರಾಜಗುರು ಮುಂತಾದ ನಾಯಕರನ್ನು ನಾವು ಇಲ್ಲಿ ಗಮನಿಸಬಹುದು. ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ವ್ಯವಸ್ಥಿತ ಸರ್ಕಾರ ನಡೆಸುವ ಪ್ರಯೋಗಗಳು ಕೂಡ ನಡೆಯಿತು. ರಾಷ್ಟ್ರೀಯ ಚಳುವಳಿಯ ಜೊತೆಗೆ ಸಾಂವಿಧಾನಿಕ ಬೆಳವಣಿಗೆ ಕೂಡ ಜೊತೆಗೆ ಸಾಕ್ತಾ ಇದ್ದು, ಯಾಕಂತ ಹೇಳಿದರೆ ನಮ್ಮ ಸಂವಿಧಾನ ರಚನೆಯಾಗಿರುವುದು ಸ್ವಾತಂತ್ರ್ಯ ಬಂದ ನಂತರ ಅಲ್ಲ, ಬದಲಾಗಿ 1946 ಮಧ್ಯಂತರ ಸರ್ಕಾರ ರಚನೆಯಾದಾಗಲೇ ನಮ್ಮ ದೇಶದಲ್ಲಿ ಸಂವಿಧಾನ ರಚನೆಯ ಕಾರ್ಯ ಆರಂಭವಾಗಿತ್ತು. ಹಾಗಾಗಿ ಸ್ವಾತಂತ್ರ್ಯ ಸಿಗೋದು ನಮಗೆ ಪಕ್ಕಾ ಆಗಿತ್ತು. ಆದರೆ ಅದರ ಜೊತೆ ಜೊತೆಗೆ ಸಂವಿಧಾನ ರಚನೆ ಕಾರ್ಯ ಕೂಡ ನಡೀತಾ ಹೋಯಿತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತಕ್ಕೊಂದು ಅದ್ಭುತವಾದ ಸಂವಿಧಾನವನ್ನು ರಚಿಸಿಕೊಡಲಾಯಿತು. ಇನ್ನು ಸ್ವಾತಂತ್ರ್ಯ ಚಳುವಳಿಯೊಂದಿಗೆ ಜನರ ಹಕ್ಕುಗಳು, ಸ್ವಾತಂತ್ರ್ಯ, ಸಮಾನತೆ, ಕಾನೂನಿನ ಅರಿವು ಮತ್ತು ಸಾಮಾಜಿಕ ಆಂದೋಲನಗಳು ಕೂಡ ಇದರಲ್ಲಿ ಸೇರಿಕೊಂಡಿವೆ. ಹಾಗಾಗಿ ಬ್ರಿಟಿಷರ ವಿರುದ್ಧ ಸ್ವದೇಶಿ ಚಳುವಳಿ ಮತ್ತು ಬಹಿಷ್ಕಾರದಂಥ ಕಾರ್ಯಕ್ರಮಗಳು ಕೂಡ ಈ ಸ್ವಾತಂತ್ರ್ಯ ಹೋರಾಟಗಾರರನ್ನು ಉತ್ತೇಜಿಸಿತು ಅಂತ ಹೇಳಬಹುದು. ಇವೆಲ್ಲವೂ ಕೂಡ ಭಾರತದ ರಾಷ್ಟ್ರೀಯ ಚಳುವಳಿಯ ಪ್ರಮುಖ ಅಂಶಗಳು ಅಂತ ಹೇಳಿ ನಾವು ಪರಿಗಣಿಸಬಹುದು.